ಚಾಮರಾಜನ ಅತಿಥಿ ಉಪನ್ಯಾಸಕರಾಗಿ ಪಿಜಿ ಮಾಡಿಕೊಂಡು PhD ಮಾಡಿದವರು. ಈಗ ಅದರಿಂದ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ. ನಾವು ಈಗ ಅತಿಥಿ ಉಪನ್ಯಾಸಕರಿಗೆ ಮೊನ್ನೆ ಒಳ್ಳೆ ರೀತಿಯಲ್ಲಿ ಅವರ ಸೇವಾ ಭದ್ರತೆ ಯಾವ ಬೇರೆ ರೀತಿಯಲ್ಲಿ ಯಾವ ರೀತಿ ಅವರಿಗೆ ಕಲಿಸುವಂತದ್ದು ಇವೆಲ್ಲವನ್ನ ನಾವು ಮಾಡಿದ್ದೀವಿ. ಸಂಬಳನೂ ಜಾಸ್ತಿ ಮಾಡಿದ್ದೀವಿ. ಬೇರೆ ಬೇರೆ ಅವ್ರು ಕೇಳಿರ್ತಕ್ಕಂಥ ಹಲವಾರು ವಿಚಾರಗಳು ಸನ್ಮಾನ್ಯ ಮುಖ್ಯಮಂತ್ರಿ ಒಪ್ಪಿ ಈಗಾಗಲೇ ಇನ್ನ 2-3 ದಿವಸದಲ್ಲಿ ಆದೇಶ ಹೊರಗೆ ಬರ್ತದೆ. ಅತಿಥಿ ಉಪನ್ಯಾಸಕರು 15-20 ವರ್ಷ ಓದಿ ಮಾಡಿದ್ದಾರೆ. ಒಂದ್ ಕಾಲದಲ್ಲಿ ಡಿಗ್ರಿ ಮಾಡಿದ್ರೆ ಅವ್ನು PG ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ರೆ ಅವ್ರ ಗೌರವನೇ ಬೇರೆ. ಇವತ್ತು ಏನಾಗಿದೆ, ಕೆಲಸ ಸಿಗ್ತಾ ಇಲ್ಲ. 15-20 ವರ್ಷ ಕೆಲಸ ಮಾಡಿದ್ದಾರೆ ಅವ್ರಿಗೆ. ನೀವು ಕೊನೆ ಪಕ್ಷ ಒಂದ್ 10 ವರ್ಷ ಆದವರಿಗೆ ಸುಧಾಕರ್ ಅವರೇ ದಯಮಾಡಿ ಒಂದು ಡಿಸಿಷನ್ ತಗೊಳ್ಳಿ, ಅವನ್ನೆಲ್ಲ ರೆಗ್ಯುಲೈಸ್ ಮಾಡಿ. ಯು ಪ್ಲೀಸ್ ರೆಗ್ಯುಲೈಸ್. ಅವರೆಲ್ಲ ಪೋಸ್ಟ್ ಗ್ರಾಜುಯೇಟ್ ವಿದ್ಯಾವಂತರು, ಒಂದು ರೆಗ್ಯುಲೈಸ್ ಮಾಡ್ಕೊಡಿ. ಸುಪ್ರೀಂ ಕೋರ್ಟ್ ಅಡ್ಡ ಬರುತ್ತೆ ಅಂತ ಹೇಳ್ತೀನಿ ನಾನು, ಐ ಕ್ಯಾನ್ ನೋ. ಆದ್ರೆ ಇಟ್ ಈಸ್ ಎ ಕ್ಲಿಯರ್ ಕಟ್ ಎಕ್ಸಾಂಪಲ್ ಇನ್ ದಿ ಹೌಸ್. ನಮ್ ಚಲರಾಜ್ ಸ್ವಾಮಿಯವರು ಇವತ್ತಿಲ್ಲ, ಅವರು ಇವಾಸ ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ನಾನೇ ರೆಪ್ರೆಸೆಂಟ್ ಮಾಡಿ ಆಯುರ್ವೇದಿಕ್ ಡಾಕ್ಟರ್ನ ರೆಗ್ಯುಲೈಸ್ ಮಾಡಿಸಿದೀವಿ. ಸುಪ್ರೀಂ ಕೋರ್ಟ್ ಯಾರೋ ಒಂದ್ ಕೇಸ್ ಕೊಟ್ಟಿದ್ದಾರೆ, ನಾಟ್ ಫಾರ್ ಆಲ್. ಎಲ್ಲರಿಗೂ ಏನ್ ಕೊಟ್ಟಿಲ್ಲ ಅವರು, ಯಾವ್ದೋ ಒಂದ್ ಕೇಸ್ನಲ್ಲಿ 2-3 ಕೇಸ್ನಲ್ಲಿ ಕೊಟ್ಟಿದ್ದಾರೆ ರೆಗ್ಯುಲೈಸ್ ಮಾಡಬೇಡಿ ಅಂತ. ಸರ್ಕಾರಕ್ಕೆ ಏನು ಆದೇಶ ಕೊಟ್ಟಿಲ್ಲ? ಸರ್ಕಾರ ಇಲ್ಲೇ ಇದೆ, ಇದೇ ಸರ್ಕಾರದಲ್ಲಿ, ಇದೇ ಹೌಸ್ ಅಲ್ಲಿ ಚಲರಾಜ್ ಸ್ವಾಮಿ ಅವರು ಸುಮಾರು ಅತಿಥಿ ಉಪ ಆನ್ ಕಾಂಟ್ರಾಕ್ಟ್ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್ನ ರೆಗ್ಯುಲೈಸ್ ಮಾಡಿದಂತ ಇತಿಹಾಸ ಇದೆ. ಈವನ್ ಇನ್ ಆಂಧ್ರಪ್ರದೇಶ್ ಇದು ಹಿಂದೆ ನಾಯ್ಡು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಂಧ್ರಪ್ರದೇಶ ಒಂದು ಡಿಸಿಷನ್ ತಗೊಂಡ್ರು, 5 ವರ್ಷ ಆನ್ ಕಾಂಟ್ರಾಕ್ಟ್, 10 ವರ್ಷ ಆನ್ ಕಾಂಟ್ರಾಕ್ಟ್ ಮಾಡಿದವ್ರಿಗೆ ಎಲ್ಲ ರೆಗ್ಯುಲೈಸ್ ಮಾಡಿದ್ದಾರೆ. ಅದು ಇತಿಹಾಸ, ದಯಮಾಡಿ ಮಾಡಿ. ವಯಸ್ಸಾಗಿ ಪಾಪ ರಿಟೈರ್ಡ್ ಆಗಿ ಆಯ್ತು, ಟೆಂಪರ್ ಇದ್ದವ್ರು ಪರ್ಮನೆಂಟ್ ಮಾಡ್ಬೇಕಂತ ಕೇಳಿಕೊಂಡಿದ್ದೀರಿ. ಮಾಡ್ಬೇಕು ಅಲ್ಲ, ಅವ್ರು ಏನ್ ಹೇಳ್ತಾರೆ ಅಧ್ಯಕ್ಷ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಡ್ಡ ಇಡ್ತಾರೆ. ಅದು ಸುಪ್ರೀಂ ಕೋರ್ಟ್ ನಲ್ಲಿ ಕೇವಲ 2-3 ಇಂಡಿವಿಜುವಲ್ ಕೇಸ್ ಡಿಸಿಷನ್ ಕೊಟ್ಟಿದ್ದಾರೆ ಹೊರತು ನಾಟ್ ಫಾರ್ ಆಲ್. ಗೌರ್ಮೆಂಟ್ ಫ್ರೀ, ಗೌರ್ಮೆಂಟ್ ಗೆ ಸರ್ವೋಚ್ಚವಾದ ಅಧಿಕಾರ ಇದೆ ರೆಗ್ಯುಲೈಸ್ ಮಾಡಕ್ಕೆ. ದಯಮಾಡಿ ಮಾಡಿ, ಯು ವಿಲ್ ಗೆಟ್ ಎ ವೆರಿ ಗುಡ್ ನೇಮ್. ಓಕೆ, ನೆಕ್ಸ್ಟ್ ಹೇಳಿ ಹೇಳಿ. ಹೇಳಿ ಸರ್. ಸನ್ಮಾನ್ಯ ಸದಸ್ಯರು ಕೃಷ್ಣಪ್ಪನವರು ಪಾಪ ಬಹಳ ಕಳಕಳಿಯಿಂದ ಅತಿಥಿ ಉಪನ್ಯಾಸ ಬಗ್ಗೆ ಹೇಳಿದ್ದಾರೆ. ಸರ್ಕಾರಕ್ಕೂ ಕೂಡ ಅವ್ರ ಬಗ್ಗೆ ಬಹಳಷ್ಟು ಕಳಕಳಿ ಇದೆ. ಸುಪ್ರೀಂ ಕೋರ್ಟ್ನ ಉಮಾದೇವಿ ಪ್ರಕರಣ ಬಂದ ನಂತರ ಇದು ಯಾವುದಕ್ಕೂ ಅವಕಾಶ ಇಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಡಾಕ್ಟರ್ಸ್ ಕಾಂಟ್ರಾಕ್ಟ್ ಡಾಕ್ಟರ್ಸ್ ಬಗ್ಗೆ ಮತ್ತು ಬೇರೆ ಬೇರೆ ವಿಚಾರ ನಮ್ಮ ಗಮನದಲ್ಲಿದೆ. ಹಿಂದೆ ಒಂದ್ಸತಿ 1 time ಅಂತೇಳಿ ಒಂದು ಅವಕಾಶ ಕೊಟ್ಟಿದ್ರು. ಇದೆಲ್ಲ ಅದಾದ ನಂತರ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಉಮಾದೇವಿ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿರೋದ್ರಿಂದ ನಾವು ಈಗ ಅತಿಥಿ ಉಪನ್ಯಾಸಕರಿಗೆ ಮೊನ್ನೆ ಒಳ್ಳೆ ರೀತಿಯಲ್ಲಿ ಅವರ ಸೇವಾ ಭದ್ರತೆ ಯಾವ ಬೇರೆ ರೀತಿಯಲ್ಲಿ ಯಾವ ರೀತಿ ಅವರಿಗೆ ಕಲ್ಪಿಸುವಂತದ್ದು ಇವೆಲ್ಲವನ್ನ ನಾವು ಮಾಡಿದ್ದೀವಿ. ಸಂಬಳನೂ ಜಾಸ್ತಿ ಮಾಡಿದ್ದೀವಿ. ಬೇರೆ ಬೇರೆ ಅವ್ರು ಕೇಳಿರ್ತಕ್ಕಂಥ ಹಲವಾರು ವಿಚಾರಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿ ಈಗಾಗಲೇ ಇನ್ನ 2-3 ದಿವಸದಲ್ಲಿ ಆದೇಶ ಹೊರಗೆ ಬರ್ತದೆ. ಸುಧಾಕರ್ ಅವರೇ, ಕೃಷ್ಣಪ್ಪ ಮಾತಾಡಿ, ಈಗ ಒಂದ್ ನಿಮಿಷ ಚರ್ಚೆ ಬೇಡ. ಅದರಲ್ಲಿ ಕ್ಲಿಯರ್ ಕಟ್ ಇದು ಉಮಾ. ಆಯ್ತು, ನಿಮ್ಮ ಸಲಹೆ ದಯಮಾಡಿ. ಎಲ್ಲರಿಗೂ ಗೊತ್ತಾಗಬೇಕು ವಿಷಯ, ಉಮಾದೇವಿ ಕೇಸ್ ನಲ್ಲಿ ಗೊತ್ತಾಯ್ತು ನಮ್ಗೆ, ಇಟ್ ಇಸ್ ಇಂಡಿವಿಜುವಲ್ ಕೇಸ್. ಆಯ್ತು, ಇಲ್ಲಿ ಚರ್ಚೆ ಸಾವ್ರಾಜ್ಯದ ಬದುಕು ನಾಟ್ ಇಂಡಿವಿಜುವಲ್. ಸಾವ್ರಾಜ್ಯದ ಅತಿಥಿ ಉಪನ್ಯಾಸಕರಾಗಿ PG ಮಾಡ್ಕೊಂಡು PhD ಮಾಡಿದವರು. ಅದರಿಂದ ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡಿ. ಈವನ್ ಚಂದ್ರಬಾಬು ನಾಯ್ಡು ಎಷ್ಟಾಗಿ ವೆರಿ ಗುಡ್ ಡಿಸಿಷನ್. ಸುಧಾಕರ್ ಅವರೇ, ವೆನ್ ಯು ವಾಸ್ ದಿ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರಪ್ರದೇಶ್, 10 ವರ್ಷ 5 ವರ್ಷಕ್ಕೆ ಆನ್ ಕಾಂಟ್ರಾಕ್ಟ್ ಮಾಡಿ ಎಲ್ಲಾನು ರೆಗ್ಯುಲೈಸ್ ಮಾಡಿದಂತ ಇತಿಹಾಸ ಈ ರಾಷ್ಟ್ರದಲ್ಲಿ ಇದೆ. ದಯಮಾಡಿ ಅದನ್ನ ಗಮನಹರಿಸಬೇಕು ಅನ್ನೋದು ನನ್ನ ಅನಿಸಿಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.